ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರುವಂತ ಪ್ರಾಪರ್ಟಿ 1400 ಸ್ಕ್ವೇರ್ ಫೀಟ್. ಇದು ಈಸ್ಟ್ ಫೇಸಿಂಗ್ ಪ್ಲಾಟ್ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಇದೆ. ಗ್ರೌಂಡ್ ಫ್ಲೋರ್ ನಲ್ಲಿ 2 BHK ಹಾಗೂ ಫಸ್ಟ್ ಫ್ಲೋರ್ ನಲ್ಲಿ 2 BHK ಇದೆ. ನಿಮಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಇದೆ, ನೀವು ನೋಡಬಹುದು. ಅಲ್ಲಿ ನಿಮಗೆ ಆರಾಮಾಗಿ ಒಂದು ಸ್ಮಾಲ್ ಒಂದು ಹ್ಯಾಚ್ಬ್ಯಾಕ್ ಇಲ್ಲ SUV ಏನಾದರೂ ನಿಲ್ಸ್ಕೊಂಡ್ರೆ ನೀವು ಒಂದು 3 ಕಾರ್ ನಿಲ್ಸ್ಕೋಬಹುದು. ಇಲ್ಲ ದೊಡ್ಡದು ಇನೋವಾ ಅಂತಂದ್ರೆ ಒಂದು ಇನೋವಾ ನಿಲ್ಸ್ಕೊಂಡು ಚಿಕ್ಕದಾಗಿ 2 ಕಾರ್ ನಿಲ್ಸ್ಕೋಬಹುದು. ಇದರಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಪಾರ್ಕಿಂಗ್ ಸ್ಪೇಸು. ಹೀಗೆ ನೀವು ನೋಡ್ತಾ ಇರ್ಬೋದು, ಒಂದು ಆಲ್ರೆಡಿ 2 ಕಾರ್ ಸುಮ್ಮನೆ ನಿಲ್ಲಿಸಿದ್ದೀವಿ. ಜೊತೆಗೆ ಬೈಕ್ ಪಾರ್ಕಿಂಗ್ ಇದೆ. ಇದು ನೀವು ಗ್ರೌಂಡ್ ಫ್ಲೋರ್ ಇರುವಂಥ ಮನೆ, ಈಸ್ಟ್ ಫೇಸಿಂಗ್ ಡೋರ್ ಇದೆ. ನಿಮಗೆ ಇಲ್ಲೇ ಕೂಡ ಕಾರ್ ಪಾರ್ಕಿಂಗ್ನಲ್ಲಿ ನಿಮಗೆ ನೀವು ಕಾರ್ ವಾಶ್ ಮಾಡ್ತೀನಂದರೆ ಅಲ್ಲಿ ಕೂಡ ನಿಮಗೆ ಟ್ಯಾಪ್ ಎಲ್ಲ ಸಿಸ್ಟಮ್ಸ್ ಇದೆ. ಸೊ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಬಂದು ನಿಮಗೆ 2 ಸಿಲಿಂಡ್ರ್ ಪ್ರಾವಿಷನ್ ಇದೆ. ಸೊ ನೀವು ಸಿಲಿಂಡ್ರ್ ಆಚೆ ಇಟ್ಕೊಂಡ್ರೆ ಡೈರೆಕ್ಟ್ ಕನೆಕ್ಷನ್ ಒಳಗೆ ಹೋಗುತ್ತೆ. ಇದು ನಿಮಗೆ ಪ್ಲಾಟ್ ಬ್ಯಾಕ್ ಸೈಡ್ ಇರುವಂಥದ್ದು ಸ್ಪೇಸು. ಸೊ ಆ ಸ್ಪೇಸ್ನ ನೀವು ಬೇಕಿದ್ದರೆ ಬಟ್ ಇವಾಗ ಇಲ್ಲಿಗೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಗಾರ್ಡನಿಂಗ್ ಆರು ಯೂಸ್ ಮಾಡ್ಕೋಬೋದು. ಅಲ್ಲಿ ಪೂರ್ತಿ ನಿಮಗೆ ಸೇಫ್ಟಿ ಗ್ರಿಲ್ ಬರುತ್ತೆ, ಬ್ಯಾಕ್ ಸೈಡ್ ಕ್ಲೋಸ್ ಆಗುತ್ತೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋವಂಥದ್ದು ಇದು ಬಂದು ಪಾರ್ಕಿಂಗು ಪಕ್ಕದಲ್ಲಿರುವಂಥ ಒಂದು 2 BHK. ಇದು ರೆಂಟ್ ಪರ್ಪಸ್ಗೆ ಅಂತ ಮಾಡಿರೋದು, ನೀವು ನೋಡ್ತಿರ್ಬೋದು. TV ಯೂನಿಟು ಎಲ್ಲ ಸೇರಿ ನಿಮಗೆ ಪೂರ್ತಿ ಫರ್ನಿಶ್ಡ್ ಆಗಿದೆ. ನೀವು ನೋಡ್ತಾ ಇರೋಂಥದ್ದು ದೇವ್ರ ಮನೆ ಕೆಳಗಡೆ ನಿಮಗೆ ಸ್ಟೋರೇಜ್ ಕೂಡ ಮಾಡಿದ್ದಾರೆ. ನೀವು ಅಲ್ಲೇ ಪೂಜಾ ಐಟಮ್ಸ್ ಏನಾದ್ರು ಇಟ್ಕೊಂಡು ತಿಂದರೆ ಇಟ್ಕೋಬೋದು. ಹಾಗೂ ನಿಮಗೆ ಕಿಚನಲ್ಲಿ ಬ್ಯಾಸ್ಕೆಟ್ ಮಾಡಿ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಕಿಚನ್ ಸ್ಟೋರೇಜ್ ಮಾಡಿದ್ದಾರೆ. ನೀವು ಜಾಸ್ತಿ ಗ್ರಾಸರೀಸ್ ಏನಾದ್ರು ಇತ್ತಂದರೆ ನೀವು ಅಲ್ಲಿ ಸ್ಟೋರ್ ಮಾಡ್ಬೋದು. ಜೊತೆಗೆ ಸ್ನೇಹಿತರೆ, ಇದಕ್ಕೆ ನಿಮಗೆ ಆಲ್ರೆಡಿ ನಿಮಗೆ ಚಿಮ್ನಿ ಪ್ರಾವಿಷನ್ ಕೂಡ ಇದಿರುತ್ತೆ. ನಿಮಗೆ ನೀವು ಬೇಕಿದ್ರೆ ನಿಮಗೆ ಚಿಮ್ನಿ ಹಾಕೋಬೇಕಾ. ಹಾಗೂ ನಿಮಗೆ ಇಲ್ಲಿರುವಂಥದ್ದು ಒಂದು ಕಾಮನ್ ವಾಶ್ರೂಮು. ಇದು ನಿಮಗೆ ವೆಸ್ಟರ್ನ್ ಕಮೋಡು. ಇಲ್ಲಿಗೆ ನಿಮಗೆ ಗೀಸರು ಮತ್ತು ಸೋಲಾರ್ ಆಪ್ಷನ್ ಇದೆ. ಜೊತೆಗೆ ನಿಮಗೆ ಹ್ಯಾಂಡ್ ವಾಶು. ರೈಟ್ ಸೈಡ್ನಲ್ಲಿ ಕೂಡ ನಿಮಗೆ ಸ್ಪೇಸ್ ಇದೆ. ನೀವೇನು ವಾಷಿಂಗ್ ಮಿಷಿನ್ ಇಟ್ಕೊತೀವಿ ಅಂದರೆ ಇಟ್ಕೋಬೋದು ಅವರು. ಜೊತೆಗೆ ಈಗ ನೀವು ನೋಡ್ತಾ ಇರೋಂಥದ್ದು ಒಂದು ಮಾಸ್ಟರ್ ಬೆಡ್ರೂಮು. ಇದು ನಿಮಗೆ ಅಟ್ಯಾಚ್ಡ್ ಆಗಿದೆ. ಇದಕ್ಕೂ ಕೂಡ ನಿಮಗೆ ಒಂದು ವೆಸ್ಟರ್ನ್ ಕಮೋಡ್ ವಾಶ್ರೂಮ್ ಇದೆ. ಜೊತೆಗೆ ನಿಮಗೆ ಗೀಸರ್ ಮತ್ತು ಸೋಲಾರ್ ಪ್ರಾವಿಷನ್ ಇದೆ. ಜೊತೆಗೆ ನಿಮಗೆ ಇಲ್ಲೇನಿದು ವಾರ್ಡ್ರೋಬ್ ಇದ್ದಿಲ್ಲ, ಇದು ಸ್ಲೈಡಿಂಗ್ ಡೋರ್ ಇದೆ. ಸೊ ನಿಮ್ಗೆ ಇದರಲ್ಲೇ ಕೂಡ ಒಂದು ಡ್ರೆಸ್ಸಿಂಗ್ ಟೇಬಲು. ಜೊತೆಗೆ ನಿಮಗೆ ಬ್ಯಾಕ್ ಸೈಡ್ ಬಂದು ಕಾಸ್ಮೆಟಿಕ್ಸ್ ಇಡೋಕೆ ಅಂತ ಸ್ಟೋರೇಜ್ ಕೂಡ ಇದೆ. ಇದು ಈಗ ನೀವು ನೋಡ್ತಾ ಇರೋಂಥದ್ದು ಇನ್ನೊಂದು ರೂಮು. ಇದು ಕೂಡ ನಿಮಗೆ ವಾರ್ಡ್ರೋಬ್ ಆಗಿದೆ. ಇದಕ್ಕೆ ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ನೀವು ನೋಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಕೆಳಗೆ ಹಿಂದಗಡೆ ಬಂದು ನಿಮಗೆ ಸ್ಟೋರೇಜ್ ಇತ್ತು. ನೀವು ಇದನ್ನು ಬಾಡಿಗೆ ಕೊಡ್ತೀನಿ ಅಂದರೆ ಆರಾಮಾಗಿ ಒಂದು 8,000 to 10,000 ನಿಮಗೆ ರೆಂಟ್ ಬರುತ್ತೆ. ಯಾಕಂದರೆ ನಿಮಗೆ ಪಾರ್ಕಿಂಗು ಮತ್ತು ನೀವು ರೆಂಟಿಗೆ ಬರ್ತಾರಲ್ಲ ಅವರಿಗೆ ಕೂಡ ನಿಮಗೆ ಪಾರ್ಕಿಂಗನ್ನು ಕೊಡ್ಬೋದು. ಯೂಶ್ವಲಾಗಿ ಏನು ಮಾಡ್ತಾರೆ, ರೆಂಟಿಗೆ ಬರೋರು ನಿಮಗೆ ಕಾರ್ ಪಾರ್ಕಿಂಗ್ ಇತ್ತಂದ್ರೂ ಕೂಡ ಸ್ವಲ್ಪ ರೆಂಟ್ ಜಾಸ್ತಿ ಆದರೂ ಕೂಡ ಅವರು ರೆಡಿ ಇರ್ತಾರೆ. ಯಾಕಂದರೆ ಮೋಸ್ಟ್ ಆಫ್ ರೆಂಟಿಗೆ ಬರೋರಿಗೆ ಕಾರ್ ಪಾರ್ಕಿಂಗ್ ಪ್ರೊವೈಡ್ ಮಾಡೋದಿಲ್ಲ. ಸ್ನೇಹಿತರು, ನೀವು ನೋಡ್ತಾ ಇರುವಂಥದ್ದು ಈಗ ಫಸ್ಟ್ ಫ್ಲೋರು, ಇದು ಓನರ್ ಇರಲಿಕ್ಕೆ ಅಂತ. ಇಲ್ಲಿ ನಿಮಗೆ ಆರಾಮಾಗಿ ಒಂದು 3 BHK ಇದೆ. ಜೊತೆಗೆ ನಿಮಗೆ 3 BHK ಪ್ಲಸ್ ಒಂದು ಸ್ಮಾಲ್ ರೂಮ್ ಥರ ಇದೆ. ಅದಕ್ಕೂ ಕೂಡ ನೀವು ಕನ್ವರ್ಟ್ ಮಾಡ್ಕೋಬೋದು. ಈಗ ನೀವು ನೋಡ್ತಾ ಇರೋಂಥದ್ದು ಮೇನ್ ಎಂಟ್ರೆನ್ಸ್ ಇದು. ನಿಮಗೆ ರೈಟ್ ಸೈಡಲ್ಲಿ ಪೂರ್ತಿ ನಿಮಗೆ ಒಂದು 2 BHK ಬರುತ್ತೆ. ಜೊತೆಗೆ ನಿಮಗೆ ಬ್ಯಾಕ್ ಸೈಡ್ ಕೂಡ ಒಂದು ರೂಮ್ ಇದೆ, ಅದು ತೋರಿಸ್ತೀನಿ ನಿಮಗೆ. ಇದಕ್ಕೂ ಕೂಡ ನಿಮಗೆ ಪೂರ್ತಿ ವುಡ್ ವರ್ಕಿಂಗ್ ಮಾಡಿ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಎಲ್ಲ ಕೂಡ ಒಂದು ಪ್ರೀಮಿಯಂ ಕನ್ಸ್ಟ್ರಕ್ಷನು. ಇದು ನಿಮಗೆ ನೋಡ್ತಾ ಇರೋದು ದೇವ್ರ ಮನೆ. ಕಿಚನ್ ಆ್ಯಸ್ ಯೂಶಲ್ ಬಂದು ನಿಮಗೆ ಇದಕ್ಕೆ ಡಬಲ್ ಸೆಟ್ ಬ್ಯಾಸ್ಕೆಟ್ ಬರುತ್ತೆ. ಜೊತೆಗೆ ಒಂದು ನಿಮಗೆ ಕಿಚನ್ ಸ್ಟೋರೇಜ್ ಬರುತ್ತೆ. ಇಲ್ಲಿ ನಿಮಗೆ ಪ್ಯೂರಿಫೈರ್ ಪ್ರಾವಿಷನ್ ಇದೆ ಲೆಫ್ಟ್ ಸೈಡು ಸಿಂಕ್ ಹತ್ರ. ಇದಕ್ಕೂ ಕೂಡ ನಿಮಗೆ ಚಿಮ್ನಿ ಆಪ್ಷನ್ಸ್ ಇದೆ. A to Z ಆಲ್ರೆಡಿ ಎಲ್ಲ ವರ್ಕ್ ಇದೆ. ಇದಕ್ಕೆ ಬಂದು ವಾಟರ್ ಕನೆಕ್ಷನ್ ಕೂಡ ತೊಗೊಂಡಿದ್ದಾರೆ. ಜೊತೆಗೆ ಮೀಟರ್ ಕನೆಕ್ಷನ್ ಕೂಡ ತೊಗೊಂಡಿದ್ದಾರೆ. ಸೊ ಜೊತೆಗೆ ಅದ್ರ ಬಿಟ್ಟು ನಿಮಗೆ ಏನು ಎಕ್ಸ್ಪೆನ್ಸಸ್ ಬರೋದಿಲ್ಲ. ಈಗ ನೀವು ನೋಡ್ತಾ ಇರೋಂಥದ್ದು ಒಂದು ಕಾಮನ್ ವಾಶ್ರೂಮು. ಜೊತೆಗೆ ಹ್ಯಾಂಡ್ ವಾಶ್ ಸಿಂಕ್ ಇದು. ಆಗಲೇ ಹೇಳಿದಾಗೆ ನಿಮಗೆ ಅದರ ಪಕ್ಕನೇ ಕೂಡ ನೀವು ವಾಷಿಂಗ್ ಮಿಷಿನ್ ಇಟ್ಕೊಬೋದು. ಇದು ನೀವು ನೋಡ್ತಿರೋಂಥದ್ದು ಮಾಸ್ಟರ್ ಬೆಡ್ರೂಮು. ಇದಕ್ಕೂ ಕೂಡ ಅಟ್ಯಾಚ್ ವಾಶ್ರೂಮು ವಿತ್ ಸೇಮ್ ಡೀಟೇಲ್ಸ್ ಇರುತ್ತೆ. ಜೊತೆಗೆ ಸ್ನೇಹಿತರೆ, ಇಲ್ಲಿ ಏನಂತಂದರೆ ನೀವು ವಾಶ್ರೂಮಲ್ಲಿ ಮೇಲ್ಗಡೆ ನಿಮಗೆ ಸಜ್ಜಾ ಥರ ಮಾಡಿ ಅಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಇದೆ. ಇನ್ ಕೇಸ್ ಏನಾದ್ರು ನಿಮಗೆ ದೊಡ್ಡದು ಅಥವಾ ಏನಾದ್ರು ಐಟಮ್ಸ್ಗಳು ನೀವು ಸ್ಟೋರ್ ಮಾಡ್ತೀನಿ ಅಂದರೆ ಅಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು. ಈಗ ನೀವು ನೋಡ್ತಿರೋಂಥದ್ದು ಇನ್ನೊಂದು ರೂಮು. ಇದು ಕೂಡ ಕೆಳಗಡೆ ನೀವೇನು ನೋಡಿದಿರಲ್ಲ ಅದೇ ರೀತಿ ಡೀಟೇಲ್ಸ್ ಇದೆ. ಸ್ನೇಹಿತರೆ, ಬನ್ನಿ ಇಲ್ಲಿ 2 BHK ಆಯಿತು. ಜೊತೆಗೆ ನಿಮಗೇನು ಲೆಫ್ಟ್ ಸೈಡ್ ಸ್ಪೇಸ್ ಇದೆಯಲ್ಲ, ಇದು ಪಾರ್ಕಿಂಗ್ ಸ್ಪೇಸ್ನ ಯುಟಿಲೈಸ್ ಮಾಡಿ ಇಲ್ಲೂ ಕೂಡ ನಿಮಗೊಂದು ಸ್ಮಾಲ್ ರೂಮ್ ಥರ ಇದೆ. ಇಲ್ಲಿ ಬೇಕಿದ್ರೆ ನೀವು ಸಿಂಗಲ್ ಕಾಟ್ ಹಾಕ್ಕೊಂಡು ಸಿಂಗಲ್ ರೂಮ್ ಥರ ಯೂಸ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಬಂದು ನಿಮಗೆ ಅಟ್ಯಾಚ್ ವಾಶ್ರೂಮ್ ಮತ್ತು ಬಾಲ್ಕನಿ ಬರೋವಂಥದ್ದು. ಇದು ನಮ್ಮದು 3rd ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಮೇಲ್ಗಡೆ ಎಲ್ಲ ಪೂರ್ತಿ ಲಾಫ್ಟ್ ಇರುತ್ತೆ. ಇದು ನಿಮಗೆ ಅಟ್ಯಾಚ್ ವಾಶ್ರೂಮ್, ಎಲ್ಲ ಕೂಡ ನಿಮಗೆ ವೆಸ್ಟರ್ನ್ ವಾಶ್ರೂಮ್ಸ್ ಇದು. ಜೊತೆಗೆ ನೀವು ಇಲ್ಲಿ ಬಾಲ್ಕನಿ ನೋಡ್ತಿರ್ಬೋದು, ಪೂರ್ತಿ ನಿಮಗೆ ಹೆಸಸ್ ಗ್ರಿಲ್ ಆಗಿ ಪೂರ್ತಿ ನಿಮಗೆ ಸೇಫ್ ಆಗಿರುತ್ತೆ. ಸೇಫ್ಟಿ ಬಗ್ಗೆ ಏನು ವರಿ ಮಾಡೋವಾಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ ಇರೋದ್ರಿಂದ. ಬಾಲ್ಕನಿಯು ಕೂಡ POP ಮಾಡಿದ್ದಾರೆ. ಜೊತೆಗೆ ನಿಮಗೆ ಪೂರ್ತಿ ಸೇಫ್ಟಿಗಳಿರುತ್ತೆ. ಹಾಗೂ ನಿಮಗೆ ಮೇಲ್ಗಡೆ ಸ್ನೇಹಿತರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ಮತ್ತು ಓವರ್ ಹೆಡ್ ಟ್ಯಾಂಕ್ ಇರುತ್ತೆ. ಸ್ನೇಹಿತರೆ, ಈ ಪ್ರಾಪರ್ಟಿ ಇರುವಂತಹ ಲೊಕೇಶನ್ನು ತೋಟದ ಗುಡ್ಡದಲ್ಲಿ. ಹಾಗೂ ಇದಕ್ಕೆ ಕೋಟ್ ಮಾಡ್ತಿರೋಂಥ ಪ್ರೈಸು 1 crore. ಈ ಪ್ರಾಪರ್ಟಿ ಮೆಷರ್ಮೆಂಟ್ ಬಂದು 1400 ಸ್ಕ್ವೇರ್ ಫೀಟು, ಈಸ್ಟ್ ಫೇಸಿಂಗ್ ಪ್ಲಾಟು. ಹಾಗೂ ನಿಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸ್ನೇಹಿತರೆ, ಈ ಪ್ರಾಪರ್ಟಿ ಬಾಗಲಗುಂಟೆಯಿಂದ ನಿಮಗೆ ಒಂದು 3 kilometers ಆಗುತ್ತೆ. 8ನೇ ಮೈಲಿ ಚಿಕ್ಕಬಣ್ಣವರೆಗೆಲ್ಲ ಹತ್ರ ಆಗುತ್ತೆ. ಸ್ನೇಹಿತರೆ, ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ. ಧನ್ಯವಾದಗಳು.